ಅವನವನು ಗೆಚ್ಚಿ ಗಿಲ್ಗಿಲ್ಲ. ನಿಮಗೆ ಹೆಂಗ ಅನಿಸ್ತು ಇವತ್ತಿನ ಮ್ಯಾಚ್ ಪಟಾಪಟಾಪಟ ಕಮೆಂಟ್ ಹಾಕ್ರೆ, ನಾಲ್ಕನೇ ಬಾರಿ ವಿಶ್ವಕಪ್ ಫೈನಲ್ಗೆ ನಮ್ಮ ಇಂಡಿಯಾ ಹೋಗೈತಿ, ಇನ್ನೇನು ಒಂದೇ ಸ್ಟಾಪ್ ಆಯ್ತು ಫೈನಲ್ ಗೆಲ್ಲಾಕ ಗೆಚ್ಚಿ ಗಿಲ್ಗಿಲ್ಲ ಮ್ಯಾಚ್. ಅವನವನ ವಾಂಕೆಡೆ ಒಳಗೆ ಮ್ಯಾಚ್ ಇತ್ತ ಫಸ್ಟ್ ಟಾಸ್ ನಮ್ಮ ಇಂಡಿಯಾದವ್ರು ಗೆದ್ರು. ಬ್ಯಾಟಿಂಗ್ ಆಡಾಗ ಬತ್ರಿ ಈ ಕಡೆ ಹೆಬ್ಬುಲಿ, ಈ ಕಡೆ ಗಿಲ್ ಸಾಹೇಬ್ರು ಗೆಚ್ಚಿ ಗಿಲ್ಗಿಲ್ಲ ಬ್ಯಾಟಿಂಗ್. ಏನು ಬ್ಯಾಟಿಂಗ್ ರೀ ರೋಹಿತ್ ಶರ್ಮಾ ಸಾಹೇಬ್ರದು, ಒಂದ್ ಸಲ ಪಂಚಿಕಿಲ್ಲ ಏನಿಲ್ಲ. ಅವನವನು ಬಾಲ್ ಬರನ್ ತಿರ್ವೇಡಿ ತುಂಬೇಡ ಚಾಲನೆ ಪ್ಲೇಯರ್ ಗೆಚ್ಚಿ ಗಿಲ್ಗಿಲ್ಲ ಬ್ಯಾಟಿಂಗ್ ಆಡೋದು ಹೊಡೆದು ಒಂಥರದ ಪ್ಲೇಯರ್ಗಳಿಗೆ ಧೈರ್ಯದಿಂದ ನೀವು ಮುಂದೆ ಹೋಗ್ರಿ ಅಂತೇಳಿ ಅವ್ರು ಔಟ್ ಆದ್ರು. ಆಮೇಲೆ ಗಿಲ್ ಅವ್ರು ನಿಂತಿದ್ರು. ಈ ಕಡೆ ಹುಲಿ ಬರ್ತಲ್ರಿ ವಿರಾಟ್ ಕೊಹ್ಲಿ ಗೆಚ್ಚಿ ಗಿಲ್ಗಿಲ್ಲ ಬ್ಯಾಟಿಂಗ್. ಅವನವನು ತಿರ್ವೇಡಿ ತುಂಬೇಡಾಕಂದ್ರೆ ಇಬ್ಬರು ಪ್ಲೇಯರ್ಗಳು ಗೆಚ್ಚಿ ಬ್ಯಾಟಿಂಗ್ ಆಡ್ತಾರು. ಹಂಗ ರನ್ ಹೊಡ್ಕೋತ 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 ಹೋದ್ರು 80 ರನ್ ಹೊಡೆದ್ರು ಗಿಲ್. ಅಲ್ಲಿ ಮಾವಾರ್ ಬಂದಾರ, ಅವ್ರ ಇನ್ನೇನು ಮದುವೆ ಆಗ್ರು ಅವ್ರು ಬಂದಾರ. ಇನ್ ಅಂತ ಚಾನ್ಸ್ ಬಿಟ್ಟಿತ್ತ ಗಿಲ್ ಸಾಹೇಬ್ರು ತಿರ್ವೇಡ ತುಂಬೇಡಾಗತ್ರಿಪ್ಪ. 80 ರನ್ ಹೊಡ್ಯಾರ ಪಾಪ ಅವ್ರಿಗೂ ಖಾಲಿ ಏನೋ ಆಯ್ತು. ಆಯ್ತು ಅವನು ಕಿರಿಕಿರಿ ಬೇಡ್ರಿ ನಿನ್ ಕಡೆ ಬಾ ಅಂತೇಳಿ ರೋಹಿತ್ ಶರ್ಮಾ ಅವ್ರು ಕರ್ಸಿದ್ರು. ಶ್ರೇಯಸ್ ಅಯ್ಯರ್ಗೆ ಬಿಟ್ರು ಏನ್ ಬ್ಯಾಟಿಂಗ್ ಶ್ರೇಯಸ್ ಅಯ್ಯರ್ದು. ಈ ಕಡೆ ಕುಳಿದ ತಿರ್ರಿ ತಿರ್ವೇಡಿ ತಿರ್ರಿ ತಿರ್ವೇಡ ತುಂಬು ತುಂಬು ತುಂಬಿ ಅವನು ಅವ್ನು 50ನೇ ಸಂಚಿನ ಹೊಡಿತು ನಮ್ದು ವಿರಾಟ್ ಕೊಹ್ಲಿ. ಅಲ್ಲೇ ಕ್ರಿಕೆಟ್ ದೇವರಿದ್ರು ಯಾರು ಸಚಿನ್ ತೆಂಡೂಲ್ಕರ್ ಅವರ ತವರ ನೆಲದಾಗ ಅವ್ರ ರೆಕಾರ್ಡ್ ಬ್ರೇಕ್ ಮಾಡ್ಯಾರ. ಒಂದು ವಿಷಯ ನಾವು ಗಮನದಾಗಿ ಇಟ್ಕೋಬೇಕು, ಈ ಕಡೆ ಸಚಿನ್ ತೆಂಡೂಲ್ಕರ್ಗೆ ಮತ್ತು ನಾವು ವಿರಾಟ್ ಕೊಹ್ಲಿಗೆ ದಯವಿಟ್ಟು ಕಂಪೇರ್ ಮಾಡುವಂಥದ್ದು ಬೇಡ. ಯಾಕಂದ್ರೆ ಅವರು ದೊಡ್ಡವರು, ಇವರು ಅವ್ರು ನೋಡಿ ಇವರು ಕಲ್ತವ್ರು. ಅವ್ರ ಟೈಮ್ದಾಗ ಅವ್ರು ಕಿಂಗ್ ಇದ್ರು, ಇವ್ರ ಟೈಮ್ದಾಗ ಇವ್ರು ಕಿಂಗ್ ಅದಾರ. ಅದು ಒಂದು ಕಡೆ ಇರಲಿ. ಒಂದೇನು ಖುಷಿ ವಿಚಾರಪ್ಪ ಅಂದ್ರೆ ನಮ್ಮ ಇಂಡಿಯಾ ಪ್ಲೇಯರ್ದ ರೆಕಾರ್ಡ್ ನಮ್ಮ ಇಂಡಿಯಾ ಪ್ಲೇಯರ್ ಮುರಿದಾರಲ್ಲ, ಅದು ಒಂದು ನಮ್ಗೆ ಸಂತೋಷ ಸುದ್ದಿ. ಮತ್ತು ಬೇರೆ ಯಾವ ಮುರಿದಿತ್ತಂದ್ರೆ ಸರ್ ಬೇಜಾರಾಗಿತ್ತು. ಗೆಚ್ಚಿ ಗಿಲ್ಗಿಲ್ಲ ಬ್ಯಾಟಿಂಗ್ ಆಡಿ ಸಂಚುರಿ ಹೊಡಿಸಿ ಕಡೆ ಶ್ರೇಯಸ್ ಯಾರ ಏನು ಬ್ಯಾಟಿಂಗ್ ರೀ. ಅವ್ನ ಹೋದ ಮ್ಯಾಚ್ ಸಂಚುರಿ, ಈ ಮ್ಯಾಚ್ ಸಂಚುರಿ, ತಿರುವೇಡು ತುಂಬೇಡು ಸಂಚುರಿ ಆಯಿತು. ಬೆಂಕಿ ಬ್ಯಾಟಿಂಗ 390 ರನ್ ಮ್ಯಾಗ ಹೊಡೆದ್ರು. ಇನ್ನು ಅವು ಪ್ಲೇಯರ್ ಬಂದು ರೀ ಬರಾನ ದಡದಡ ಯಾರು ವಿಕೆಟ್ ತಗೊಳ್ಬಿಡ್ತು ಶಮಿ ಕಾಕ. ಫುಲ್ ಖುಷಿ ನಮಗೆ, ಒನ್ ಸೈಡ್ ಖುಷಿ ಆಗ್ಬಿಡ್ತು, ಓವರ್ ಕಾನ್ಫಿಡೆಂಟ್ ಆಗಿ ನಾವು ಇದ್ದೀವಿ. ಮ್ಯಾಚ್ ಮುಗೀತು, ಒನ್ ಸೈಡ್ ನಾವು ಗೆದ್ದು ಅಂತೇಳಿ. ಆಮೇಲೆ ಕಡೆ ತಕಳು ಮುದ್ದೆ ಕಡೆ ವಿಲಿಯಮ್ಸನ್ ನಿಂತು ನೋಡ್ರಿ ಟುಕು ಟುಕು ಟುಕು. ಅವನು ತುಂಬೇಳಕಾತ್ರು, ಅವನು ಬಯಾಗ ಬೀಜ್ ಬರ್ಲಾಕತ್ತ. ಅವನು ಮ್ಯಾಚ್ ಏನಾಯ್ತಪ್ಪ ಸೆಮಿ ಫೈನಲ್ ಹೋಯ್ತೇನೋ ಅವನು ಅಂತೇಳಿ ನಮಗೆ ಟೆನ್ಷನ್. ಈ ಕಡೆ ಔಟ್ ಆಗೋವಲ್ಲ ಅವನು, ಚಿರಾಜ್ ಕಾಕತ್ ಯಾವಲ್ಲ, ಬುಮ್ರಾ ತೆಗಿಯಾತಿಲ್ಲ, ಶಮಿ ಸಾಹೇಬ್ರ ತೆಗಿಯಾತಿಲ್ಲ, ಜಡೇಜಾ ಕುಲ್ದೀಪ್ ಅಣ್ಣ ವಾಟ್ರ್ ಬಾಲಿಂಗ್ ಹಾಕ್ಲಾತ್ರ ವಿಕೆಟ್ ಹೊಂಟಿಲ್ಲ. ಏನಾಯ್ತಪ್ಪ ಮ್ಯಾಚ್ ಅಲ್ಲ ನಮಗೆ ದೊಡ್ಡ ಟೆನ್ಷನ್. ಶಮಿ ಕಾಕ ಇದ್ದು ನೋಡ್ರ ವಾಟ ಟೆನ್ಷನ್ ತೊಗೋಬೇಡ, ತಿರ್ವೇಡ್ ಔಟ್ ತೆಗಿತಾನೆ ಅಂತೇಳಿ 7 ವಿಕೆಟ್ ತಗದಾರ. ಇವತ್ತಿನ ಮ್ಯಾಚ್ ಗೆಲ್ಲಾಕ ಅವನೊಂದು ಮೇನ್ ಟಾಪ್ ಯಾವ ಕಾರಣಪ್ಪ ಅಂದ್ರೆ ನಾವು ಶಮಿಯವ್ರಿಗೆ ಕೊಡಬೇಕು. ಯಾಕಂದ್ರೆ ಅದ್ಭುತವಾದ 7 ವಿಕೆಟ್ ತಗದಾರಲ್ಲ ಅವ್ರಿಗೊಂದು ದೊಡ್ಡ ಸೆಲ್ಯೂಟ್ ಹೊಡಿಬೇಕು. 3 ಕ್ಯಾಚ್ ಜಡೇಜಾ ಸಾಹೇಬ್ ಹಿಡಿದಾರ್ರಿ, ಅವ್ರು ಗೀಚ್ ಅವನೊಂದು ಕ್ಯಾಚ್ ಹಿಡ್ದಾರ. ಕೀಪಿಂಗ್ ಕೇಳ್ರ ಅವರು ಅವ್ರು ಗಿಚ್ ಮಾಡ್ಯಾರ. ಓವರ್ ಆಲ್ ಆಗಿ ಎಲ್ಲ ಟಿಂಪುಲ್ ಚಾಕ್, ಗಿಚ್ ಬ್ಯಾಟಿಂಗ್ ಗಿಚ್ ಬೌಲಿಂಗ್. ಅವನು ಬೆಂಕಿ ಬಬಲ ಫೀಲ್ಡಿಂಗ್ ಸ್ವಲ್ಪ ಲೇಜಿತನ ಆಯ್ತ್ರಿ, ಸ್ವಲ್ಪ ಎಕ್ಸ್ಟ್ರಾ ರನ್ ಭಾಳ ಕೊಟ್ಟು ನಮ್ಮ ಪ್ಲೇಯರ್ಗಳು. ಅದ ಒಂದು ಈಗ ನೆಕ್ಸ್ಟ್ ಮ್ಯಾಚ್ದಾಗ ಅದನ್ನು ತಿದ್ಕೊಂಡು ಯಾವ ಬರ್ತಾನೆ ಬರಲಿ ಅವನೊಂದು ಫೈನಲ್ಗೆ ಹೋಗಿ ನಿಂತೈತಿ. ಗಿಚ್ ಗಿಲ್ಗಿಲ್ ಮ್ಯಾಚ್ ಐತಿ, ಹಾಕರೆ ಅವನೊಂದು ದಡದ ಕಮೆಂಟ್ ಲೈಕ್ ಹೊಡ್ರಿ ಅವನು. ಮತ್ತೆ ನೆಕ್ಸ್ಟ್ ಮ್ಯಾಚಿಗೆ ಮತ್ತೆ ಸಿಗ್ತೀನಂತ್ರಿ. ನಮಸ್ಕಾರ.